ಹಲೋ ನಮಸ್ಕಾರ ಡಾಕ್ಟರ್ ಅಂಬೇಡ್ಕರ್ ತಾಂತ್ರಿಕ ಮಹಾವಿದ್ಯಾಲಯ ಬೆಂಗಳೂರು ಪ್ರಸ್ತುತಪಡಿಸ್ತಾ ಇರುವಂಥ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಿಜಯ ವೀರಪ್ಪ ವೀಕ್ಷಕರೇ ಉತ್ತಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋದು ಅಂದರೆ ಅದು ಉತ್ತಮ ಶಿಕ್ಷಣದಿಂದ ಮಾತ್ರ ಸಾಧ್ಯ ಆಗುತ್ತೆ ಸೊ ಹೀಗಾಗಿ ಪ್ರತಿಯೊರ್ವ ವಿದ್ಯಾರ್ಥಿ ಮತ್ತು ಪೋಷಕರ ಹುಡುಕಾಟ ಉತ್ತಮ ಶಿಕ್ಷಣಕ್ಕಾಗಿ ಆಗಿರುತ್ತೆ ಹೀಗಾಗಿ ತಮ್ಮ ಸಂಸ್ಥೆಯಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಭವಿಷ್ಯವನ್ನು ರೂಪಿಸಿಕೊಡಲಾಗತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ಲಿಕ್ಕೆ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇಬ್ಬರು ಅತಿಥಿಗಳಿದ್ದಾರೆ ಅವರನ್ನು ಮೊದಲು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ ಮೊದಲಿಗೆ ಡಾಕ್ಟರ್ ಎ ಆರ್ ಕೃಷ್ಣಮೂರ್ತಿ ಅವರು ಮ್ಯಾನೇಜಿಂಗ್ ಟ್ರಸ್ಟಿ ಕಮ್ ಸೆಕ್ರೆಟರಿ ಹಲೋ ಸರ್ ವೆಲ್ಕಮ್ ಟು ದಿಶ್ಯ ಇನ್ನು ಮತ್ತೊಬ್ಬರು ಪ್ರೊಫೆಸರ್ ಎನ್ ಸಿ ಶಿವಪ್ರಕಾಶ್ ಅವರು ಫಾರ್ಮರ್ ಪ್ರೊಫೆಸರ್ ಐ ಐ ಎಸ್ ಸಿ ಮತ್ತು ಮೆಂಟರ್ ಎ ಐ ಟಿ ಹಲೋ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಮೊದಲನೇದಾಗಿ ನಿಮ್ಮನ್ನು ಕೇಳಬೇಕು ಈಗ ಡಾಕ್ಟರ್ ಅಂಬೇಡ್ಕರ್ ತಾಂತ್ರಿಕ ಮಹಾವಿದ್ಯಾಲಯ ಯಾವಾಗ ಪ್ರಾರಂಭ ಆಯಿತು ಮತ್ತು ಇದರ ಮುಖ್ಯ ಧ್ಯೇಯೋದ್ದೇಶಗಳೇನು ಆ ಬಗ್ಗೆ ತಿಳಿಸ್ಕೊಬೇಡಿ ಸರ್ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಂಬೇಡ್ಕರ್ ತಾಂತ್ರಿಕ ಮಹಾವಿದ್ಯಾಲಯ ನಮ್ಮ ಸಂಸ್ಥೆಯ ಸಂಸ್ಥಾಪಕರ ಮಾನ್ಯ ಜಯಪ್ರಕಾಶ್ ನಾರಾಯಣರವರು ರಾಜಾಜನಗರದ ಒಂದು ಕಟ್ಟಡದಲ್ಲಿ ಒಂದು ಇಂಜಿನಿಯರಿಂಗ್ ಕೋರ್ಸ್ಗಳನ್ನ ಪ್ರಾರಂಭ ಮಾಡಿದರು ಅಲ್ಲಿಂದ ಇಲ್ಲಿವರೆಗೆ ನಾವು ಸುಮಾರು ನಲವತ್ತು ವರ್ಷ ಕಳೆದಿದ್ದೇವೆ ಇವತ್ತು ಪ್ರಸ್ತುತ ನಾವು ಮಲ್ಲತ್ತಳ್ಳಿ ರಿಂಗ್ ರೋಡ್ನಲ್ಲಿ ಅಂಬೇಡ್ಕರ್ ತಾಂತ್ರಿಕ ಮಹಾವಿದ್ಯಾಲಯದ ಬೃಹತ್ ಕಟ್ಟಡವನ್ನು ಇವತ್ತು ಅಲ್ಲಿ ಪ್ರಾರಂಭ ಮಾಡಿ ಸುಮಾರು ಅಲ್ಲಿ ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸು ಹನ್ನೊಂದು ವಿಭಾಗ ಮತ್ತು ಹಾಗೆಯೇ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸು ಹಾಗೆ ಪಿ ಎಚ್ ಡಿ ಮಾಡ್ತಕ್ಕಂಥವ್ರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಸಂಸ್ಥೆಯ ಮುಖಾಂತರ ರೂಪಿಸಿದ್ದೇವೆ ಈ ಒಂದು ಸಂಸ್ಥೆ ಎ ಸಿ ಟಿಗೆ ಅನುದಾನಕ್ಕೆ ಒಳಪಟ್ಟಿರ್ತಕ್ಕಂಥದ್ದು ವಿ ಟಿ ಯು ವಿಶ್ವವಿದ್ಯಾಲಯಕ್ಕೆ ಒಳಪಟ್ಟಂಥದ್ದು ಮತ್ತು ಅಟೋನಮಸ್ ಆಗಿ ಕೂಡ ಹೊರಹೊಂಬಿರ್ತಕ್ಕಂಥದ್ದು ಬಹುತೇಕ ನಮ್ಮ ಸಂಸ್ಥೆಗೆ ಇದು ಸರ್ಕಾರಿ ಏಡೆಡ್ ಸಂಸ್ಥೆ ಕೂಡ ಆಗಿರೋದ್ರಿಂದ ಇವತ್ತು ಬಹುತೇಕ ನಮ್ಮ ಪ್ರವೇಶ ಸಿ ಇ ಟಿ ಮುಖಾಂತರ ಆಗ್ತದೆ ಮತ್ತು ಕಾಮಿಡ್ಕಿ ಮುಖಾಂತರ ಆಗ್ತದೆ ಮತ್ತು ಮ್ಯಾನೇಜ್ಮೆಂಟ್ ಕೋಟ ಮುಖಾಂತರ ಕೂಡ ಆಗ್ತದೆ ಸುಮಾರು ಸಾವಿರ ವಿದ್ಯಾರ್ಥಿಗಳು ಪ್ರಶಿ ಪ್ರತಿ ವರ್ಷವೂ ಕೂಡ ನಮ್ಮ ಸಂಸ್ಥೆಗೆ ದಾಖಲೆಗಾಗ್ತಾರೆ ಉತ್ತಮವಾದ ರೀತಿಯಲ್ಲಿ ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ತೆರಗಡೆ ಹೊಂದಿ ಇವತ್ತು ರಾಜ್ಯ ಮತ್ತು ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮವಾದಂಥ ಉದ್ಯೋಗವನ್ನು ಪಡ್ಕೊಂಡು ಅವ್ರದ್ದು ಸ್ವಂತ ಪ್ರತಿಭಾವಂತರು ಹೊರಹೊಮ್ಮಿರ್ತಕ್ಕಂಥದ್ದು ಸ್ವಂತ ಎಂಟ್ರಪ್ರಿಯರ್ಗಳಾಗಿ ಇವತ್ತು ಈ ಉದ್ಯೋಗವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಹೊರಹೊಮ್ಮಿರ್ತಕ್ಕಂಥದ್ದು ನಾವು ಕಾಣ್ತೇವೆ ಸುಮಾರು ನಲವತ್ತು ವರ್ಷದಲ್ಲಿ ಸುಮಾರು ನಲವತ್ತು ಸಾವಿರ ವಿದ್ಯಾರ್ಥಿಗಳು ಇವತ್ತು ನಮ್ಮ ಸಂಸ್ಥೆಯಿಂದ ತೇರ್ಗಡೆ ಹೊಂದಿದ್ದಾರೆ ಅಂತಕ್ಕಂಥ ಒಂದು ಸ್ವಾವಲಂಬಿಯ ಬದುಕನ್ನು ಬದುಕಿ ಇವತ್ತು ಅವಕಾಶ ಆಗಿದೆ ಓಕೆ ನೀವು ಹೇಳಿದಾಗೆ ಸುದೀರ್ಘವಾಗಿ ನಲವತ್ತು ವರ್ಷ ಬಹಳಷ್ಟು ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸಿದ್ದೀರಿ ಸದ್ಯದಲ್ಲಿ ನಿಮ್ಮಲ್ಲಿ ಅಡ್ಮಿಷನ್ ಪ್ರಕ್ರಿಯೆಗಳು ಹೇಗೆ ಆ ಬಗ್ಗೆ ತಿಳಿಸ್ಕೊಡಿ ಸರ್ ಈಗಾಗಲೇ ಹೇಳಿದಾಗೆ ಇದು ಸಿ ಇ ಟಿ ಪ್ರವೇಶಕ್ಕೆ ಹೆಚ್ಚಿನ ಆದ್ಯತೆಯನ್ನು ಸುಮಾರು ಶೇಕಡ ಸಾವಿರದಲ್ಲಿ ತೊಂಬತ್ತು ಪರ್ಸೆಂಟ್ ಸಿ ಇ ಟಿ ಮುಖಾಂತರ ವಿದ್ಯಾರ್ಥಿಗಳು ದಾಖಲೆ ಆಗ್ತಕ್ಕಂಥದ್ದು ಹಾಗೆ ಕಾಮಿಟ್ಕೆ ಮುಖಾಂತರ ದಾಖಲೆ ಆಗ್ತಕ್ಕಂಥದ್ದು ಮತ್ತು ಮ್ಯಾನೇಜ್ಮೆಂಟ್ ಮುಖಾಂತರ ದಾಖಲೆ ಆಗ್ತಂಥದ್ದು ಈ ಸಿ ಇ ಟಿ ಫೀಸ್ ಸ್ಟ್ರಕ್ಚರು ಏಡೆಡ್ ಮತ್ತು ಅನ್ಐಡೆಡ್ ಅಡಿನಲ್ಲಿ ಇವತ್ತು ಸರ್ಕಾರ ವಿದ್ಯಾರ್ಥಿಗಳನ್ನ ಇವತ್ತು ಸಿ ಟಿ ಕೌನ್ಸಿಲಿಂಗ್ ಮುಖಾಂತರ ಸಂಸ್ಥೆಗಳಿಗೆ ದಾಖಲಾತಿ ಒದಿಸ್ಕೊಡ್ತಾರೆ ಈ ಸಿ ಇ ಟಿ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಶ್ರೀಮಾನ್ ರಾಮಕೃಷ್ಣ ಹೆಗ್ಡೆಯವರು ಮುಖ್ಯಮಂತ್ರಿಗಳಾಗಿದ್ದರು ನಮ್ಮ ತಂದೆಯವರ ಶ್ರೀಮಾನ್ ಬಿ ರಾಜ್ಯನವರಂದು ಶಿಕ್ಷಣ ಸಚಿವರಾಗಿದ್ದಂಥವ್ರು ಅವತ್ತೀ ಪ್ರವೇಶ ಪರೀಕ್ಷೆಯನ್ನು ಪ್ರಾರಂಭ ಮಾಡಿದ್ರು ಅಂದರೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರು ಕೂಡ ಇಂಜಿನಿಯರ್ಗಳಾಗಲಿ ಹೊರಹೊಮ್ಮ್ಲಿ ಡಾಕ್ಟ್ರುಗಳು ಹೇಳಿ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಫೀಸ್ನ ದರದಲ್ಲಿ ಇವತ್ತು ಪ್ರವೇಶಕ್ಕೆ ಅವಕಾಶ ಆಗಿ ಅನೇಕರು ಎಂಬತ್ತ್ ಮೂರರಿಂದಲೂ ಕೂಡ ಈವರೆಗೂ ಕೂಡ ಅದು ಪ್ರಸ್ತುತ ಚಾಲ್ತಿಯಲ್ಲಿದೆ ಅನೇಕ ಬಡ ಪರಿಶ್ಠ ಜಾತಿ ಪರಿಷ್ಠ ವರ್ಗ ಹಿಂದೂ ವರ್ಗ ಅಲ್ಪಸಂಖ್ಯಾತರು ಕೃಷಿಕರು ಕೃಷಿ ಕಾರ್ಮಿಕರು ಈಗ ಅನೇಕ ಜನರ ಮಕ್ಕಳು ಇವತ್ತು ಶಿಕ್ಷಣವನ್ನು ಪಡೆದು ಇವತ್ತು ಉತ್ತಮ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ತಾಂತ್ರಿಕ ಕ್ಷೇತ್ರದಲ್ಲಿ ಅವಕಾಶ ಆಗಿದೆ ಓಕೆ ಸರ್ ಇನ್ನು ನಿಮ್ಮನ್ನು ಕೇಳಬೇಕು ಈಗ ಶಿಕ್ಷಣ ತಾಂತ್ರಿಕ ಶಿಕ್ಷಣ ಅಂದರೆ ಕ್ವಾಲಿಟಿ ಆಫ್ ದಿ ಎಜುಕೇಷನ್ ಕೂಡ ತುಂಬ ಮುಖ್ಯ ಆಗುತ್ತೆ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಮತ್ತು ಈ ಸಂಸ್ಥೆಯಲ್ಲಿ ಯಾವ ರೀತಿ ಕ್ರಮಗಳಾಗಿದೆ ಅದಕ್ಕೆ ಸಂಬಂಧಪಟ್ಟ ಯಾ ಅದು ಬಹಳ ಉತ್ತಮವಾದ ಪ್ರಶ್ನೆ ಇದಕ್ಕೆ ಮೊದಲು ನಾನು ಹೇಳ ಬಯಸೋದು ನಮ್ಮ ಭಾರತದಲ್ಲಿ ಒಂದು ರೆಗ್ಯುಲೇಟ್ರಿ ಬಾಡಿ ಎ ಐ ಸಿ ಟಿ ಇ ಅಂತ ಇದೆ ಅದರಲ್ಲಿ ನಮಗೆ ಸಾಮಾನ್ಯವಾಗಿ ಹದಿನೈದು ಲಕ್ಷ ವಿದ್ಯಾರ್ಥಿಗಳು ಈ ತಾಂತ್ರಿಕ ಶಿಕ್ಷಣ ಸೌಲಭ್ಯ ಪಡೀತಾ ಇದ್ದಾರೆ ಆ ಹದಿನೈದು ಸಾವಿರ ವಿದ್ಯಾರ್ಥಿಗಳು ಮೂರು ಸಾವಿರ ಶೈಕ್ಷಣಿಕ ಕೇಂದ್ರದಲ್ಲಿ ಅಭ್ಯಾಸ ಮಾಡ್ತಾರೆ ಈ ಹದಿನೈದು ಸಾವಿರ ಲಕ್ಷ ಮಕ್ಕಳಲ್ಲಿ ಮುನ್ನೂರು ಸಂಸ್ಥೆಗಳು ಮಾತ್ರ ಕ್ವಾಲಿಟಿ ಚೆಕ್ನಲ್ಲಿ ಪ್ರಾಸ ಈ ಕ್ವಾಲಿಟಿಯನ್ನು ಇಂಡಿಯಾದಲ್ಲಿ ಹೇಗೆ ಮಾಡ್ತಾರೆ ಅಂದರೆ ಎನ್ ಬಿ ಎ ಅಂತ ಕರಿತೀವಿ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನ್ ನಮ್ಮ ಇಂಜಿನಿಯರಿಂಗ್ ಪ್ರೋಗ್ರಾಮ್ನ ಈ ಎವ್ರಿ ಪ್ರೋಗ್ರಾಮ್ಗಳನ್ನು ಇದರಿಂದ ನಾವು ಕ್ವಾಲಿಟಿ ಚೆಕ್ ಮಾಡಿ ನಮ್ಮ ಸಂಸ್ಥೆ ಡಾಕ್ಟರ್ ಎ ಐ ಟಿ ಇಲ್ಲಿ ಇರುವ ಎಲ್ಲ ಯು ಜಿ ಪ್ರೋಗ್ರಾಮ್ಗಳು ಈ ಸಂಸ್ಥೆ ಮುಖಾಂತರ ಅಕ್ರಿಡಿಟೇಷನನ್ನು ಪಡ್ಕೊಂಡಿವೆ ಇದು ಮೊದಲನೇ ಕ್ವಾಲಿಟಿ ಬೆಂಚ್ ಮಾರ್ಕ್ ಎರಡನೇದು ಸಂಸ್ಥೆಗಳನ್ನೇ ಕ್ವಾಲಿಟಿಯಾಗಿ ನಮ್ಮ ಬೆಂಗಳೂರಿನಲ್ಲೇ ಇರುವ ನ್ಯಾಕ್ ಅಂತ ಹೇಳ್ತೀವಿ ನ್ಯಾಷನಲ್ ಅಕ್ರೆಡಿಟೇಷನ್ ಕೌನ್ಸಿಲ್ ಇವ್ ಇದರಲ್ಲೂ ಸಹ ನಮ್ಮ ಡಾಕ್ಟರ್ ಎ ಐ ಟಿ ಎ ದರ್ಜೆಯ ಏನೋ ಗ್ರೇಡನ್ನು ಪಡೆದು ಐದು ವರ್ಷಗಳ ಕಾಲ ಕ್ವಾಲಿಟಿ ಮಾಡುವುದಕ್ಕೆ ಅನುಮತಿಯನ್ನು ಪಡೆದಿದೆ ಇದಲ್ಲದೆ ನಿಮಗೆಲ್ಲ ಪರಿಚಯ ಇರುವಂತೆ ಭಾರತದಲ್ಲಿ ಎನ್ ಐ ಎಫ್ ಎನ್ ಐ ಆರ್ ಎಫ್ ರ್ಯಾಂಕಿಂಗ್ ಅಂತ ಶುರು ಮಾಡಿದ್ದಾರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅಂತ ಅದರಲ್ಲೂ ಸಹ ನಮ್ಮ ಕಾಲೇಜು ಟಾಪ್ ಟು ಹಂಡ್ರೆಡ್ ಟು ಫಿಫ್ಟಿನಲ್ಲಿ ಬರ್ತಾ ಇದೆ ಸೊ ಇವೆಲ್ಲ ಏನು ಹೇಳುತ್ತೆ ಅಂದರೆ ಈ ಕ್ವಾಲಿಟಿ ಬಗ್ಗೆ ನಮ್ಮ ಕಾಲೇಜ್ನಲ್ಲಿ ಇನ್ನೂರ ಐವತ್ತು ಶಿಕ್ಷಕರಿದ್ದಾರೆ ಮತ್ತು ನಮ್ಮ ಸೆಕ್ರೆಟರಿಯವರು ಹೇಳಿದಂತೆ ಇದು ಅನುದಾನ ಕಾಲೇಜ್ ಆದ್ದರಿಂದ ಕ್ವಾಲಿಟಿ ಫ್ಯಾಕಲ್ಟಿ ತುಂಬ ಏಕೆಂದರೆ ನಮ್ಮ ಸಂಸ್ಥೆಯಲ್ಲಿರುವ ಎಲ್ಲ ಪ್ರಾಧ್ಯಾಪಕರು ಪ್ರೈವೇಟ್ ಕಾಲೇಜ್ ಥರ ಅವರಾಗೇ ಮಾಡಿಕೊಳ್ಳೋಂಥ ಇದಲ್ಲ ಗೌರ್ಮೆಂಟಿಂದ ನಾವು ಇದು ಪ್ರ ಪ್ರಕ್ರಿಯೆ ನಡೆಯೋದ್ರಿಂದ ಕ್ವಾಲಿಟಿ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಾಗಲಿ ಅಥವಾ ಪ್ರಾಧ್ಯಾಪಕರಾಗಲಿ ಅದರಲ್ಲಿ ತುಂಬ ಮುಂದೆ ಇದ್ದೀವಿ ಅಂತ ಹೇಳೋಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ಓಕೆ ಈಗ ಒಂದು ಉತ್ತಮವಾದ ಭವಿಷ್ಯ ಕಟ್ಕೊಳ್ಬೇಕು ಅಂತಲೇ ಟೆಕ್ನಿಕಲ್ ಕೋರ್ಸಸ್ಗೆ ಪೋಷಕರು ಮಕ್ಕಳನ್ನು ಸೇರಿಸ್ತಾರೆ ಸರ್ ಬಟ್ ಒಮ್ಮೆ ಅದು ಮುಗೀತು ಅಂದ ನಂತರದಲ್ಲಿ ಭವಿಷ್ಯ ಅಥವಾ ಉದ್ಯೋಗದ ದೃಷ್ಟಿಯಿಂದ ಮುಂದೇನು ಅನ್ನೋ ಪ್ರಶ್ನೆ ಪೋಷಕರಿಗೆ ಇದ್ದೇ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳು ತಗೊಳ್ತೀರಾ ನೀವು ತುಂಬ ಉತ್ತಮವಾದ ಪ್ರಶ್ನೆ ಏನೋ ಮಕ್ಕಳು ಇಂಜಿನಿಯರಿಂಗ್ ಸಂಸ್ಥೆಗೆ ಸೇರಿಸಬೇಕಾದ್ರೆ ನಮ್ಮ ಇರಲಿ ನಾವು ಆ ಕಾಲೇಜ್ನಲ್ಲಿ ಮೊದಲನೇದಾಗಿ ಉದ್ಯೋಗಕ್ಕೆ ಏನು ಆದ್ಯತೆ ಕೊಡ್ತಾರೆ ಅಂತ ಇದೆಲ್ಲದಕ್ಕೂ ಏನು ಮಾಡಿದ್ದಾರೆ ಅಂದರೆ ಮೊದಲನೇ ಸೆಮೆಸ್ಟ್ರಿಂದ ಅವರಿಗೆ ಕಮ್ಯುನಿಕೇಷನ್ ಸ್ಕಿಲ್ಲು ಹೀಗೆ ಎಂಟು ಸೆಮೆಸ್ಟ್ರ್ನಲ್ಲೂ ಬೇರೆ ಬೇರೆ ವಿಭಾಗದಲ್ಲಿ ಇಂಟರ್ವ್ಯೂ ಹೇಗೆ ಫೇಸ್ ಮಾಡೋದು ಗ್ರೂಪ್ ಡಿಸ್ಕಷನ್ ಹೇಗೆ ಮಾಡೋದು ಈಗೆಲ್ಲ ತಯಾರಿ ಮಾಡಿ ನಮ್ಮ ಏನೋ ಸಂಸ್ಥೆಯಲ್ಲಿ ಅದಕ್ಕೋಸ್ಕರ ಒಂದು ವಿಭಾಗವನ್ನು ತೆರೆದು ಅದಕ್ಕೆ ಒಬ್ಬರು ಡೀನನ್ನು ಮಾಡಿ ಅದರ ಬಗ್ಗೆ ನಾವು ನಮ್ಮ ವಿದ್ಯಾರ್ಥಿಗಳನ್ನು ತಯಾರಿ ಮಾಡುತ್ತೇವೆ ಓಕೆ ಈಗ ಸಹಜವಾಗಿ ವಿದ್ಯಾರ್ಥಿಗಳು ಉತ್ತಮವಾದ ಭವಿಷ್ಯವನ್ನು ಕಟ್ಕೊಳ್ಬೇಕು ಅಂಥೇಳಿ ಸಂಸ್ಥೆಗೆ ಬರ್ತಾರೆ ಅದರ ಜೊತೆಗೆ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅನ್ನುವಂಥದ್ದು ಪಠ್ಯೇತರ ಚಟುವಟಿಕೆಗಳು ಕೂಡ ವಿದ್ಯಾರ್ಥಿಗಳ ಜೀವನದಲ್ಲಿ ಬಹಳ ಮುಖ್ಯ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಅವಕಾಶಗಳು ಹೇಗಿದೆ ಖಂಡಿತವಾಗೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಇಂದಿಗೂ ಕೂಡ ನಾವು ಪ್ರೋತ್ಸಾಹನ ಕೊಟ್ಕೊಂಡು ಬಂದಿದ್ದೇವೆ ಅನೇಕ ವಿದ್ಯಾರ್ಥಿಗಳು ಅವರ ಪ್ರಬಂಧಗಳನ್ನ ಮಂಡಿಸಬೇಕು ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತ ಹೇಳಿದಾಗ ಎಲ್ಲ ಖರ್ಚು ವೆಚ್ಚಗಳನ್ನ ಸಂಸ್ಥೆ ಬರೆಸೋ ಮುಖಾಂತರ ಅನೇಕ ವಿದ್ಯಾರ್ಥಿಗಳು ಈಗಾಗಲೇ ಅಮೇರಿಕಕ್ಕೆ ಸಿಂಗಾಪುರ್ಗೆ ಜಪಾನ್ ಅಂಥ ದೇಶಗಳಿಗೆ ನಾವು ಕಳಿಸ್ಕೊಟ್ಟಿದ್ದೇವೆ ಅದರಿಂದ ಅವರ ಒಂದು ಶ್ರೇಯೋಭಿವೃದ್ಧಿ ಕೂಡ ಉತ್ತಮ ಅವಕಾಶ ಆಗಿರ್ತಕ್ಕಂಥದ್ದು ನಾವು ಕಾಣ್ತೇವೆ ಮತ್ತು ಓದೋ ಜೊತೆಗೆ ಕ್ರೀಡೆಯಲ್ಲೂ ಕೂಡ ಆಸಕ್ತಿಯನ್ನು ವಹಿಸ್ತಕ್ಕಂಥ ಅನೇಕರಿದ್ದಾರೆ ಕ್ರೀಡಾ ಚಟುವಟಿಕೆ ಕೂಡ ಅಂತರ ಇಂಜಿನಿಯರಿಂಗ್ ಕಾಲೇಜು ಅಂಥರ ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂಥ ಕ್ರೀಡಾ ಸ್ಪರ್ಧೆಗಳಿಗೂ ಕೂಡ ನಮ್ಮ ಸಂಸ್ಥೆಯಿಂದ ನಾವು ಅವ್ರನ್ನ ಕಳಿಸ್ಕೊಟ್ಟಿರ್ತಕ್ಕಂಥದ್ದು ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥದ್ದು ನಾವು ಕಾಣ್ತೇವೆ ಆ ನಿಟ್ಟಿನಲ್ಲಿ ಬಾಲ್ಯ ವಿದ್ಯಾರ್ಥಿಗಳಿಗೆ ಅಲ್ಲ ಉಪ್ ಉಪನ್ಯಾಸಗಳು ಕೂಡ ಇದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಂಡಿದ್ದೇವೆ ವಿಶೇಷವಾಗಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ ಎನ್ ಡಿಗೆ ಇವತ್ತು ನಾವು ನಮ್ಮ ಸಂಸ್ಥೆಯಿಂದ ಸುಮಾರು ಒಂದು ಕೋಟಿ ರೂಪಾಯಿಗಳನ್ನ ರಿಸರ್ವ್ ಮಾಡಿದ್ದೇವೆ ಅವ್ರು ಯಾರೇ ಪೇಪರ್ನ ಮಂಡಿಸ್ಬೇಕು ಅಂತ ಅಂದಾಗ ಒಂದು ಸ್ಕ್ರೀನಿಂಗ್ ಕಮಿಟಿ ಮುಖಾಂತರ ಅವ್ರು ಆ ಸ್ಕ್ರೀನ್ ಕಮಿಟಿ ಕ್ಲಿಯರ್ ಮಾಡಿದ್ರೆ ಅವರಿಗೆ ನಾವು ಆರ್ ಎನ್ ಡಿಗೆ ಅವ್ರೇನು ಪ್ರಾಜೆಕ್ಟ್ ಕಾಸ್ಟ್ ಆಗುತ್ತೆ ಅದನ್ನು ಕೊಡ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಂಡಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತಾರೆ ಓಕೆ ಏನು ಶಿವಪ್ರಕಾಶ್ ಸರ್ ಈಗ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ಭಾರತ ಮತ್ತು ರಾಜ್ಯ ಸರ್ಕಾರ ಉನ್ನತ ಶಿಕ್ಷಣದಲ್ಲಿ ಈಗಲಿಂದ ಜಾರಿಗೆ ತರಬೇಕು ಅನ್ನುವಂಥದ್ದು ನಿಯಮ ಏನಾಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕ್ರಮಗಳಾಗಿದೆ ಈಗ ಎಲ್ರಿಗೂ ತಿಳಿದಿರುವಂತೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇಪ್ಪತ್ತು ಇಪ್ಪತ್ತು ಇದು ಮೂರನೇದು ಮೊದಲನೇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಕೊತಾರಿ ಕಮಿಟಿ ಅಂತ ಮಾಡಿದ್ರು ಮಾಡಿದರು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಎರಡನೇ ಎನ್ ಇ ಪಿ ಬಂದಿತ್ತು ಈಗ ಡಾಕ್ಟರ್ ಕಸ್ತೂರ ರಂಗನ್ ನಮ್ಮವರೇ ಆದ ಕಸೂರಂಗವರ ಕಮಿ ಇಸ್ರೋ ಚೇರ್ಮನ್ ಕಮಿಟಿಯವರು ಜುಲೈ ಇಪ್ಪತ್ತೊಂಬತ್ತು ಎರಡು ಸಾವಿರದ ಎಪ್ಪತ್ ಇಪ್ಪತ್ತರಲ್ಲಿ ಕ್ಯಾಬಿನೆಟ್ನಲ್ಲಿ ಪಾಸಾಗಿದ್ದ ಎನ್ ಇ ಪಿ ನನಗೆ ತುಂಬ ಹೆಮ್ಮೆ ಆಗೋದೇನು ಅಂದರೆ ನಮ್ಮ ರಾಜ್ಯ ನಮ್ಮ ದೇಶದಲ್ಲೇ ಮೊದಲನೆಯದಾಗಿ ಈ ಎನ್ ಇ ಪಿಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಈ ಎನ್ ಇ ಪಿನಲ್ಲಿ ಮುಖ್ಯ ಉದ್ದೇಶ ಮಕ್ಕಳಿಗೆ ಏನೋ ನಾಲೆಡ್ಜ್ ಅಂತ ಏನು ಹೇಳ್ತೀವಿ ಅದು ಈಗ ಇಂಟರ್ನೆಟ್ ಕಾಲದಲ್ಲಿ ತುಂಬ ಸಿಗುತ್ತೆ ಯಾವುದು ಇಂಪಾರ್ಟೆಂಟು ನಮ್ಮ ಇಂಜಿನಿಯರಿಂಗ್ ಪ್ರೋಗ್ರಾಮಲ್ಲಿ ಅಂದರೆ ಮುಖ್ಯವಾಗಿ ಸ್ಕಿಲ್ಲು ಈ ಸ್ಕಿಲ್ಲು ಮತ್ತು ಆ್ಯಟಿಟ್ಯೂಡು ಸೊ ಇದ್ರ ಬಗ್ಗೆ ಎನ್ ಇ ಪಿನಲ್ಲಿ ತುಂಬ ರೆಕಮೆಂಡೇಷನ್ಸ್ ಮಾಡಿದ್ದಾರೆ ಮತ್ತು ನಮ್ಮ ಸಂಸ್ಥೆಯಲ್ಲೂ ಈ ವರ್ಷ ಎನ್ ಇ ಪಿಯನ್ನು ವಿದ್ಯಾರ್ಥಿಗಳು ಈ ವರ್ಷದಿಂದ ಯಾರು ನಮ್ಮ ಸಂಸ್ಥೆಗೆ ಸೇರುತ್ತಾರೋ ಅವರಿಗೆಲ್ಲ ಫಸ್ಟ್ ಇಯರ್ನಲ್ಲಿ ಏನೋ ಟಿಂಕರಿಂಗ್ ಲ್ಯಾಬ್ ಅಂತ ನಿಮಗೆಲ್ಲ ಗೊತ್ತಿರುವಂತೆ ಕೊರಿಯಾ ಜಪಾನು ಅವೆಲ್ಲ ಯಾಕೆ ಬೇಕೆಂದರೆ ಅವರಿಗೆಲ್ಲ ಮಕ್ಕಳಿಗೆ ತುಂಬ ಸ್ಕಿಲ್ಲನ್ನು ಕೊಡ್ತಾರೆ ನಮ್ಮಲ್ಲೂ ಸಹ ಪಾಲಿಟೆಕ್ನಿಕ್ ಹುಡುಗರುಗಳನ್ನ ನೋಡಿದರೆ ಅವರಿಗೆ ತುಂಬ ಏನೋ ಸ್ಕಿಲ್ ಬರುತ್ತೆ ಅದೇ ರೀತಿ ಇಂಜಿನಿಯರಿಂಗ್ನಲ್ಲೂ ಮಾಡುವಂತಹ ಒಂದು ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ನಮ್ಮ ಕರಿಕ್ಯುಲಮ್ನ ತುಂಬ ವಿ ಟಿ ಯು ಮಾರ್ಗದರ್ಶನದ ಮೂಲಕ ತುಂಬ ಚೇಂಜ್ ಮಾಡ್ತಾ ಇದ್ದೀವಿ ಇದು ನಾಲೆಡ್ಜು ಸ್ಕಿಲ್ಲು ಆ್ಯಟಿಟ್ಯೂಡ್ ಇದ್ದರೆ ಎಂಪ್ಲಾಯಬಿಲಿಟಿ ಮೇಲೆ ತುಂಬ ಇಂಪ್ರೂವ್ ಆಗುತ್ತೆ ಸೊ ಇದು ಹೇಗೆ ಆಗುತ್ತೆ ಇದೆ ಅಂತಂದರೆ ನಮ್ಮ ಸಂಸ್ಥೆನಲ್ಲಿ ನೀವು ನೋಡೋದಾದರೆ ಈಗ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಯು ಜಿ ಸ್ಟೂಡೆಂಟು ಪ್ಲೇಸ್ಮೆಂಟ್ ಆಗ್ತಾಯಿದೆ ನಮ್ಮ ಹೈಯೆಸ್ಟ್ ಸ್ಯಾಲ್ರಿ ನೀವು ನೋಡಿದ್ರೆ ಇಪ್ಪತ್ತೈದು ಲಕ್ಷ ಕೆಲವು ವಿದ್ಯಾರ್ಥಿಗಳಿಗೆ ಬಂದಿದೆ ಹಾಗೂ ನಮ್ಮ ಆ್ಯಾವ್ರೇಜ್ ಸ್ಯಾಲ್ರಿ ಅಂತ ಏನು ಹೇಳ್ತೀವಿ ನಮ್ಮ ಸಂಸ್ಥೆನಲ್ಲಿ ಐದರಿಂದ ಆರು ಲಕ್ಷ ರೂಪಾಯಿ ಸೊ ಅದು ನಮ್ಮ ಕ್ವಾಲಿಟಿ ಆಫ್ ಎಜುಕೇಷನ್ ಇನ್ ಡಾಕ್ಟರ್ ಎ ಎ ಟಿನ ಹೇಳುತ್ತೆ ಕೊನೆ ಮಾತು ಅಂದರೆ ಎನ್ ಇ ಪಿ ಅನ್ನೋದು ಬರೀ ಎಂಜಿನಿಯರಿಂಗ್ ಅಲ್ಲ ಇದು ಪ್ರೈಮರಿ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಪಿ ಎಚ್ ಡಿವರೆಗೂ ಇದನ್ನು ನಮ್ಮ ರಾಜ್ಯ ಇಂಪ್ಲಿಮೆಂಟ್ ಮಾಡ್ತಾ ಇರೋದು ನನಗೆ ತುಂಬ ಸಂತೋಷ ತರುವಂತಹ ವಿಷಯ ಓಕೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ವಿದ್ಯಾಸಂಸ್ಥೆಯಲ್ಲಿ ಯಾವೆಲ್ಲ ರೀತಿ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಕಾಳಜಿ ವಹಿಸ್ತಾರೆ ಅಂತ ಇನ್ನು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಏನೆಲ್ಲ ಅವಕಾಶಗಳಿದೆ ಮತ್ತು ಈ ಕೋವಿಡ್ ಸಂದರ್ಭದಲ್ಲೆಲ್ಲ ಹೇಗೆ ನಿರ್ವಹಣೆ ಮಾಡ್ಕೊಂಡು ಬಂದರು ಡಾಕ್ಟರ್ ಅಂಬೇಡ್ಕರ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಯಾವೆಲ್ಲ ರೀತಿ ವಿದ್ಯಾರ್ಥಿಗಳ ಕಾಳಜಿ ವಹಿಸಲಾಗುತ್ತೆ ಉತ್ತಮ ಭವಿಷ್ಯವನ್ನು ರೂಪಿಸುವಲ್ಲಿ ಏನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಇನ್ನು ಕೃಷ್ಣಮೂರ್ತಿ ಸರ್ ಈಗ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳೇನಿರ್ತಾರೆ ಬಹಳಷ್ಟು ಜನ ಇಂಥ ದೊಡ್ಡ ಸಂಸ್ಥೆಯಲ್ಲಿ ನಾವು ಕಲಿ ಕಲಿಬಹುದಾ ನಮಗೆ ಅವಕಾಶ ಆಗುತ್ತಾ ಅನ್ನುವಂಥದ್ದೆಲ್ಲ ಇರುತ್ತೆ ಸೊ ಬಡ ವಿದ್ಯಾರ್ಥಿಗಳಿಗೆ ಪ್ರತಿಭೆ ಉಳ್ಳಂಥವ್ರಿಗೆ ಯಾವೆಲ್ಲ ರೀತಿ ಅವಕಾಶ ಇದೆ ನಿಮ್ಮಲ್ಲಿ ಖಂಡಿತ ನಮ್ಮ ಸಂಸ್ಥೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಅಂಕಿತಗೊಂಡಿರ್ತಕ್ಕಂಥ ಸಂಸ್ಥೆ ಇದು ಅವರ ದೂರದರ್ಶಿಯ ಕಲ್ಪನೆ ಇವತ್ತು ಪ್ರತಿಯೊಬ್ಬರೂ ಕೂಡ ಭಾರತೀಯರು ಒಂದು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಸ್ವಾವಲಂಬಿಯ ಬದುಕನ್ನು ಬದುಕಬೇಕು ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಕೊಂಡಂಥ ಮಹಾ ಜ್ಞಾನಿಯವರು ಅಂತಹ ಸಂಸ್ಥೆ ನಡೆಸ್ತಾ ಇರತಕ್ಕಂಥ ದತ್ತಿ ಇವತ್ತು ಬಡ ಪ್ರತಿಭಾವಂತ ಪರಿಷ್ಠ ಜಾತಿ ಇರ್ಬೋದು ಪರಿಷ್ಠ ವರ್ಗ ಇರ್ಬೋದು ಹಿಂದುಳಿದ ವರ್ಗ ಇರ್ಬೋದು ಅಲ್ಪಸಂಖ್ಯಾತ ಇರ್ಬೋದು ಯಾರಿಗೆ ಅದು ಈಗ ಸಿ ಇ ಟಿ ಮುಖಾಂತರವೂ ಕೂಡ ಅಫೋರ್ಡಬಲ್ ಫೀಸ್ ಆದರೂ ಕೂಡ ಲೋವರ್ ಫೀಸು ಹದಿನೈದು ಸಾವಿರ ರೂಪಾಯಿ ಇದೆ ಸಿ ಇ ಟಿನಲ್ಲಿ ಹೈಯರ್ ಫೀಸು ಫಿಫ್ಟಿ ಫೈವ್ ತೌಸಂಡ್ ರುಪೀಸ್ ಇದೆ ಹಾಗಿದ್ರೂ ಕೂಡ ಅಂಥದ್ದನ್ನು ಕೂಡ ಕಟ್ಟುವಂಥ ಪರಿಸ್ಥಿತಿಲಿ ಅವರಿರಲ್ಲ ಅಂಥವರು ನಮಗೆ ಸಂಸ್ಥೆಗೆ ಅವ್ರ ಮನವಿನ ಕೊಟ್ಟಾಗ ಅವರ ಪೋಷಕರು ತಂದೆ ತಾಯಿಗಳು ದತ್ತಿಯ ಸಭೆಯಲ್ಲಿ ಅದು ಮಣ್ಣೆ ಮಾಡಿ ಆ ಮುಖಾಂತರ ಅವರ ಪೂರ್ವ ತಿಳ್ಕೊಂಡು ಅವರು ನಿಜವಲ್ಲೂ ಕೂಡ ಜಿನೈನ್ ವಿದ್ಯಾರ್ಥಿ ಅವ್ರ ಪೇರೆಂಟ್ಸ್ ತುಂಬ ಬಡವರಿದ್ದಾರೆ ಅಂತಕ್ಕಂಥದ್ದು ಖಾತ್ರಿಪಡಿಸ್ಕೊಂಡು ಅವ್ರ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಗೋದ್ರಿಂದ ಅವರಿಗೆ ಉಚಿತವಾದಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ನಾವು ಅನೇಕ ಬಾರಿ ಕೈಗೊಂಡಿದ್ದೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೇವೆ ಜೊತೆಗೆ ವಿದ್ಯಾರ್ಥಿನಿಯಲ್ಲೂ ಕೂಡ ಸುಮಾರು ನಮ್ಮಲ್ಲಿ ನಾಲ್ಕು ಪುರುಷ ವಿದ್ಯಾರ್ಥಿನಿಗಳಿವೆ ಸುಮಾರು ಎಂಟುನೂರ ಐವತ್ತು ವಿದ್ಯಾರ್ಥಿಗಳು ನಮ್ಮ ಹಾಸ್ಟೆಲ್ಗಳಲ್ಲಿ ಓದ್ತಾ ಇದ್ದಾರೆ ಹಾಗೆ ನಾನ್ನೂರೈವತ್ತು ಮಹಿಳಾ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ವಿದ್ಯಾರ್ಥಿನಿಯರು ಕೂಡ ಉಚಿತವಾಗಿ ಅವರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತಕ್ಕಂಥ ತೀರ್ಮಾನವನ್ನು ನಮ್ಮ ದತ್ತಿ ಮಾಡಿ ಇವತ್ತು ಅಂಥವ್ರಿಗೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೇವೆ ಓಕೆ ಏನು ಶಿವಪ್ರಕಾಶ್ ಸರ್ ಈಗ ಟೆಕ್ನಿಕಲ್ ಕೋರ್ಸಸ್ ಅಂತ ಬಂದಾಗ ಉಪನ್ಯಾಸಕರ ಪಾತ್ರ ಬಹಳ ದೊಡ್ಡದಿರುತ್ತೆ ಕಲಿಕೆ ಅಂತ ಬಂದಾಗ ಥಿಯರಿ ಅನ್ನೋದಕ್ಕಿಂತ ಹೆಚ್ಚೆಚ್ಚು ಪ್ರಾಕ್ಟಿಕಲ್ ಆಗಿ ವಿದ್ಯಾರ್ಥಿಗಳೆಲ್ಲವನ್ನು ಕಲಿಬೇಕಾಗುತ್ತೆ ಸೊ ಫ್ಯಾಕಲ್ಟಿಗಳ ವಿಚಾರ ಮೊದಲಿಗೆ ಏನು ಹೇಳ್ತೀರಾ ಸರ್ ಸೊ ಈಗ ನಿಮಗೆ ತಿಳಿದಿರುವಂತೆ ಫ್ಯಾಕಲ್ಟಿ ತುಂಬ ಇಂಪಾರ್ಟೆಂಟು ಸೊ ಅದಕ್ಕೋಸ್ಕರನೇ ನಾವು ಒಂದು ಏನೋ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ಗಳನ್ನ ತುಂಬ ಮಾಡಿದ್ದೀವಿ ನಮ್ಮ ಸಂಸ್ಥೆ ಇನ್ನೊಂದು ವಿಶೇಷ ಅಂದರೆ ನಿಮಗೆಲ್ಲ ತಿಳಿದಿರುವಂತೆ ವರ್ಲ್ಡ್ ಬ್ಯಾಂಕ್ ಮೂಲಕ ಟೆಕ್ ಒನ್ ಟೆಕ್ ಟು ಟೆಕ್ ತ್ರೀ ಅಂತ ಮೂವತ್ತಾರೂವರೆ ಕೋಟಿ ಅನುದಾನ ನಮಗೆ ಸಿಕ್ಕಿದೆ ಸೊ ಇದರಲ್ಲಿ ನಾವು ಫ್ಯಾಕಲ್ಟಿನ ಡೊಮೈನ್ನಲ್ಲಿ ಸಾಫ್ಟ್ ಸ್ಕಿಲ್ಲಲ್ಲಿ ಬೇರೆ ಬೇರೆ ಐ ಐ ಟಿ ಎನ್ ಐ ಟಿ ಎಲ್ಲ ಕಳಿಸಿ ಪಾಠ ಹೇಗೆ ಅದರಲ್ಲೂ ಈಗ ನಿಮಗೆ ತಿಳಿದಿರುವಂತೆ ಕೋವಿಡ್ ಇಂದ ಹದಿನೆಂಟು ತಿಂಗಳ ಕಾಲ ಎಲ್ಲ ವರ್ಕ್ ಫ್ರಮ್ ಹೋಮ್ ಬಂದಿದೆ ಅದಕ್ಕೋ ಪಾಠ ಮಾಡೋ ಶೈಲಿ ಚೇಂಜ್ ಆಗಿದೆ ಪರೀಕ್ಷೆ ಎಲ್ಲ ಆನ್ಲೈನ್ ಪಾಠ ಮಾಡ್ತಾ ಇದ್ದಾರೆ ಹಾಗೇ ನಿಮಗೆಲ್ಲ ತಿಳಿದರಂತೆ ಅಸೆಸ್ಮೆಂಟನ್ನು ಎಲ್ಲ ಆನ್ಲೈನಲ್ಲೇ ಮಾಡಬೇಕಾದ್ರೆ ಬೇರೆ ಮಾರ್ಗ ಕಂಡು ಹಿಡ್ಕೋಬೇಕು ನಾವು ಅದನ್ನೆಲ್ಲನೂ ನಾವು ನಮ್ಮ ಶಿಕ್ಷ ಶಿಕ್ಷಕರಿಗೆ ಅದೇ ತಿಳಿ ಬಯಸಿದ್ದೇವೆ ಈ ಪ್ಯಾಂಡಮಿಕ್ ಸಂದರ್ಭದಲ್ಲಿ ಅವಿಚಾರವಾಗಿ ಮಾತಾಡಲೇಬೇಕು ಎರಡು ವರ್ಷ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಹೇಗಾಯಿತು ಮತ್ತು ಎಲ್ಲವನ್ನು ಹೇಗೆ ಮ್ಯಾನೇಜ್ ಮಾಡಿದ್ರೆ ಈ ಸಂಸ್ಥೆಯಲ್ಲಿ ಯಾವಾಗ ತಿಳಿಸ್ಕೊಡಿ ಸರ್ ಹೌದು ಸೊ ಈಗ ಏನಾಯಿತು ಅಂತಂದರೆ ಅಟ್ಲೀಸ್ಟು ಲಾಸ್ಟ್ ಸಿಕ್ಸ್ ಮಂತ್ಸಲ್ಲಿ ಮೊದಲನೇ ಒಂದು ವರ್ಷದಲ್ಲಿ ನಮಗೆ ಮಕ್ಕಳುಗಳು ಸ್ಕೂಲಿಗೆ ಬರೋದಕ್ಕೆ ಸಾಧ್ಯವೇ ಆಗಲಿಲ್ಲ ಬಟ್ ಏನು ಮಾಡಿದ್ವಿ ಅದಕ್ಕೋಸ್ಕರ ಅಂತಂದರೆ ಮೊದಲೇ ಹೇಳಿದ ಪ್ರಕಾರ ಈ ವರ್ಚುವಲ್ ಲ್ಯಾಬ್ ಅನ್ನೋದು ಐ ಐ ಟಿ ಎನ್ ಐ ಟಿ ಕ್ರಿಯೇಟ್ ಮಾಡಿದ್ದನ್ನು ಯೂಸ್ ಮಾಡಿಕೊಂಡು ಅದರ ಮುಖೇನ ಆದಷ್ಟು ವಿದ್ಯಾರ್ಥಿಗಳಿಗೆ ತಿಳಿಸೋಕ್ಕೆ ಟ್ರೈ ಮಾಡಿದ್ವಿ ಬಟ್ ನಿಮಗೆ ತಿಳಿದಿರುವಂತೆ ಇದರಿಂದ ಎಲ್ಲ ಆಗುವುದಿಲ್ಲ ಆಮೇಲೆ ಲಾಸ್ಟು ಮೂರು ನಾಲ್ಕು ತಿಂಗಳಲ್ಲಿ ಏನು ಮಾಡಿದ್ವಿ ಅಂದರೆ ಸ್ಟ್ಯಾಗರ್ಡ್ ವೇನಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನ ಕಾಲೇಜಿಗೆ ಕರೆಸಿ ಅವರ ಒಂದು ವರ್ಷದ ವಿದ್ಯಾಭ್ಯಾಸ ಸಮಯದಲ್ಲಿ ಏನೇನು ಲ್ಯಾಬರೋಟರಿ ವರ್ಕ್ ಮಾಡಬೇಕಿತ್ತೋ ಅದನ್ನೆಲ್ಲನೂ ನಾವು ಮಾಡಿಸಿದ್ದೀವಿ ಸೊ ಅದರಿಂದ ಐ ಥಿಂಕ್ ಎಲ್ಲರೂ ಯಾರು ಪಾಸಾಗಿ ಹೋಗ್ತಾ ಇರೋಂತಹ ಮಕ್ಕಳಿಗೆ ಆದಷ್ಟು ತೊಂದರೆ ಆಗ್ದಂಗೆ ನಾವು ನೋಡ್ಕೊಂಡಿದ್ದೀವಿ ಓಕೆ ಸರಿಗ ವಿದ್ಯಾರ್ಥಿಗಳು ಜೀವನ ರೂಪಿಸ್ಕೊಂಡು ಹೋಗೋದರ ಜೊತೆ ಜೊತೆಗೆ ಒಂದಷ್ಟು ನೆನಪು ಮತ್ತು ಅನುಭವಗಳನ್ನು ಕೂಡ ತಗೊಂಡು ಹೋಗ್ತಾರೆ ಸಂಸ್ಥೆಯಿಂದ ಸೊ ಅಲ್ಲಿನ ಇಡೀ ವಾತಾವರಣ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಹೇಗಿದೆ ಅನ್ನೋದನ್ನು ಕೂಡ ವಿದ್ಯಾರ್ಥಿಗಳು ಮತ್ತು ಪೋಷಕರು ಗಮನಿಸಿ ತದನಂತರ ಮುಂದುವರಿತಾರೆ ಸೊ ಆ ಬಗ್ಗೆ ತಿಳಿಸ್ಕೊಟ್ಬಿಡಿ ಸರ್ ವಿಶೇಷವಾಗಿ ಇವತ್ತು ಆನ್ಲೈನ್ ಗೂಗಲಲ್ಲೇ ಎಲ್ಲವೂ ಕೂಡ ಪೋಷಕರಿರ್ಬೋದು ತಂದೆ ತಾಯಿಗಳು ವಿದ್ಯಾರ್ಥಿಗಳು ಸಂಸ್ಥೆ ಬಗ್ಗೆ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಉಪನ್ಯಾಸಕರ ಬಗ್ಗೆ ಬ್ಯಾಕ್ ತಿಳ್ಕೊಂಡೇ ಅವರು ಅಡ್ಮಿಷನ್ಗಳಾಗ್ತಕ್ಕಂಥದ್ದು ಈಗ ತಾವು ಈಗ ತಾನೇ ಹೇಳ್ತೀರಿ ಕೋವಿಡ್ ಸಂದರ್ಭದಲ್ಲಿ ಅಂತಕ್ಕಂಥ ಕ್ರಿಟಿಕಲ್ ಸಂದರ್ಭದಲ್ಲೂ ಕೂಡ ಎರಡು ವರ್ಷ ನಾವು ಆಫ್ಲೈನ್ ಕ್ಲಾಸ್ ಮಾಡೋಕ್ಕೆ ಆಗಲಿಲ್ಲ ಬಹುತೇಕ ಪೋಷಕರು ತಂದೆ ತಾಯಿಗಳು ವಿದ್ಯಾರ್ಥಿಗಳು ಫೀಸನ್ನು ಕೂಡ ಟೈಮ್ ಸರಿಯಾಗಿ ಕಟ್ಟೋಕ್ಕೆ ಸಾಧ್ಯ ಆಗಲಿಲ್ಲ ಆದರೂ ಕೂಡ ಈ ಎರಡು ವರ್ಷಗಳ ಕಾಲ ನಾವು ಸಂಸ್ಥೆಯವರು ಯಾವುದೇ ಒಬ್ಬ ಉಪನ್ಯಾಸಕನಿಗೆ ಅಥವಾ ನಾನ್ ಟೆಕ್ನಿಕಲ್ ಸ್ಟಾಫ್ಗೆ ಯಾರಿಗೂ ಕೂಡ ನಾವು ಸಂಬಳವನ್ನು ನಿಲ್ಲಿಸಲಿಲ್ಲ ಪರಿಪೂರ್ಣವಾದಂಥ ಸಂಬಳವನ್ನು ಕೊಡೋ ಮುಖಾಂತರ ಅವರೆಲ್ಲರನ್ನೂ ಕೂಡ ಚಟುವಟಿಕೆಯಿಂದ ಆನ್ಲೈನ್ ಮುಖಾಂತರ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಕ್ಕಂಥದಕ್ಕೆ ಇವತ್ತು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾವೆ ಉದಾಹರಣೆಗೆ ಇವತ್ತು ನಮ್ಮ ಟ್ರಸ್ಟು ಪಾಂಚಜೇನ ವಿದ್ಯಾಪೀಠ ವೆಲ್ಫೇರ್ ಟ್ರಸ್ಟ್ ಅಂತಕ್ಕಂಥ ಟ್ರಸ್ಟ್ನ ಹಡಿನಲ್ಲಿ ಅಂಬೇಡ್ಕರ್ ತಾಂತ್ರಿಕ ಮಹಾವಿದ್ಯಾಲಯ ನಡೀತಾ ಇರತಕ್ಕಂಥದ್ದು ನಮ್ಮ ಇಂಜಿನಿಯರಿಂಗ್ ಜೊತೆಗೆ ನಮ್ಮಲ್ಲಿ ಪಾಲಿಟೆಕ್ನಿಕ್ ಇದೆ ಐ ಟಿ ಇದೆ ಎಮ್ ಸಿ ಇದೆ ಎಮ್ ಬಿ ಎ ಇದೆ ಸುಮಾರು ಇಪ್ಪತ್ತ್ಮೂರು ಸಂಸ್ಥೆಗಳು ಇದ್ರ ಜೊತೆಗೆ ಒಂದು ಕೊಡಿ ಸುಮಾರು ಇಪ್ಪತ್ತೊಂದು ಎಕರೆ ಪ್ರದೇಶದಲ್ಲಿ ಈ ಸಂಸ್ಥೆ ಇವತ್ತು ಸಿಚ್ ಲೊಕೇಟ್ ಆಗಿದೆ ಆ ದೃಷ್ಟಿಯಿಂದ ಇವತ್ತು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆ ಬಗ್ಗೆ ಪೋಷಕರು ನಮ್ಮ ಸಂಸ್ಥೆ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ಅವರು ನಾಲ್ಕು ವರ್ಷ ಕಳೆದ ನಂತರ ಸಂಸ್ಥೆಯ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನ ಅವರು ಗೂಗಲಲ್ಲಿ ಇವತ್ತಿನ ಆನ್ಲೈನ್ ಮುಖಾಂತರ ಎಲ್ಲವೂ ಕೂಡ ಫೀಡ್ ಮಾಡ್ತಾರೆ ಅದು ಪಾಸಿಟಿವ್ ಇರ್ಬೋದು ರಿಪೋರ್ಟು ನೆಗೆಟಿವ್ ಇರ್ಬೋದು ಇದನ್ನೆಲ್ಲವನ್ನೂ ಕೂಡ ನೋಡೇ ಪರಿಶೀಲನೆ ಮಾಡಿಕೊಂಡು ಹೊಸ ವಿದ್ಯಾರ್ಥಿಗಳು ಬರುವಂಥದಕ್ಕೆ ಅವಕಾಶ ಆಗುತ್ತೆ ಓಕೆ ಶಿವಪ್ರಕಾಶ್ ಸರ್ ಈಗ ಕ್ಯಾಂಪಸ್ ಮತ್ತು ಪ್ಲೇಸ್ಮೆಂಟ್ ಟ್ರೈನಿಂಗ್ ಅಂತ ಬಂದಾಗ ಯಾಕಂದರೆ ಎಷ್ಟೇ ಉತ್ತಮವಾದ ಎಜುಕೇಷನ್ ಕೊಟ್ಟರು ಒಮ್ಮೆ ಕಾಂಪಿಟೇಟಿವ್ ವರ್ಲ್ಡ್ಗೆ ಬಿದ್ದು ಅಲ್ಲಿ ಕೆಲಸ ಹುಡುಕ್ತೀನಿ ಅಂದಾಗ ಸ್ವಲ್ಪ ಹೊಸ ಪ್ರಪಂಚ ಅನ್ಸತ್ತೆ ವಿದ್ಯಾರ್ಥಿಗಳಿಗೆ ಬಟ್ ಅದಾಗಬಾರ್ದು ಅಂದರೆ ಇಲ್ಲೇ ಕೆಲಸವನ್ನು ಹಿಡ್ಕೊಂಡು ಹೊರಗೆ ಹೋಗುವಂಥದ್ದು ಸೊ ಅದರ ಕಡೆ ಹೆಚ್ಚು ಗಮನ ಇರುತ್ತೆ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಏನು ತಿಳಿಸ್ಕೊಡ್ತೀರಿ ತುಂಬ ಉತ್ತಮವಾದ ಪ್ರಶ್ನೆ ಈ ಮಾರ್ಗದಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ ಒಂದು ಏನೋ ವಿದ್ಯಾರ್ಥಿಗೆ ಬರೀ ಟೀಚಿಂಗೇ ಇಂಪಾರ್ಟೆಂಟ್ ಅಲ್ಲ ರಿಸರ್ಚು ಇಂಪಾರ್ಟೆಂಟು ಇನೊವೇಷನ್ನು ಇಂಪಾರ್ಟೆಂಟು ಮತ್ತು ಇವತ್ತು ನಮ್ಮಲ್ಲಿ ನಿಮಗೆಲ್ಲ ತಿಳಿದಿರುವಂತೆ ಸರ್ಕಾರಿ ನೌಕರಿ ಇಲ್ಲವೇ ಇಲ್ಲ ಅದರಿಂದ ಸ್ಟಾರ್ಟಪ್ಸ್ ಹೇಗೆ ಹಾಗೆ ಅಂಟ್ರಪನರ್ ಹೇಗೆ ಕೊನೆಗೆ ಸೊ ಅವರೇ ಬೇರೆಯವ್ರಿಗೆ ಕೆಲಸ ಕೊಡಬೇಕು ಸೊ ಈ ನಿಟ್ಟಿನಲ್ಲಿ ನಾವೊಂದು ಡಾಕ್ಟರ್ ಎ ಐ ಟಿ ರೈಸ್ ಅಂತ ಒಂದು ಗ್ರೂಪ್ ಮಾಡಿ ರೈಸ್ ಅಂದರೆ ರಿಸರ್ಚು ಇನೋವೇಷನ್ನು ಸ್ಟಾರ್ಟಪ್ಪು ಅಂಟ್ರಪ್ರನರು ಇದೆಲ್ಲ ಮಾಡೋದಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ನಮ್ಮ ಸಂಸ್ಥೆಯಲ್ಲಿ ಅಂದರೆ ಎರಡನೇ ವರ್ಷದಲ್ಲಿ ಹೋದ ಮಕ್ಕಳು ಮೂರನೇ ವರ್ಷದಲ್ಲಿ ಹೋದ ಮಕ್ಕಳು ನಾಲ್ಕು ಇವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿ ಗುಂಪಾಗಿ ಕೆಲವು ಇನೋವೇಷನ್ ಆವಿಷ್ಕಾರಗಳ್ನ ಐಡಿಯಾಸು ತುಂಬ ಚೆನ್ನಾಗಿ ಮಕ್ಕಳಲ್ಲಿ ಬರುತ್ತೆ ಈ ಐಡಿಯಾಗಳನ್ನ ಏನು ಮಾಡ್ತೀವಿ ನಾವು ಅಂದರೆ ಏನೋ ಐ ಕಾಲ್ ಇಡದ ಫೈವ್ ಮಂತ್ರಾಸ್ ಫಸ್ಟ್ ಒಂದು ಪ್ರಾಬ್ಲಮ್ ಕೊಡ್ತೀವಿ ಮಕ್ಕಳಿಗೆ ಆ ಪ್ರಾಬ್ಲಮ್ನ ಅವರು ಒಂದು ವರ್ಷದಲ್ಲಿ ಪ್ರಾಜೆಕ್ಟಾಗಿ ಕನ್ವರ್ಟ್ ಮಾಡ್ತಾರೆ ಈ ಪ್ರಾಜೆಕ್ಟನ್ನು ನೆಕ್ಸ್ಟ್ ಇಯರ್ನಲ್ಲಿ ಒಂದು ಪ್ರಾಡಕ್ಟ್ ಆಗುತ್ತೆ ಆ ಪ್ರಾಡಕ್ಟನ್ನು ಪೇಟೆಂಟ್ ಇವತ್ತು ನಿಮಗೆಲ್ಲ ತಿಳಿದಿರಬೇಕು ಪೇಟೆಂಟ್ಗಳು ಕೋವಿಡಲ್ಲಿ ಸುಮಾರು ಬಂತು ನಿಮ್ಮ ಹೆಲ್ತ್ ಸೆಕ್ಟ್ರೆ ತೊಗೊಂಡ್ರೆ ಸೊ ಈ ನಿಟ್ಟಿನಲ್ಲಿ ನಾವು ತುಂಬ ಎಂಕರೇಜ್ ಮಾಡಿ ನಮ್ಮ ಸೆಕ್ರೆಟರಿ ಅವರು ಹೇಳಿದಂತೆ ಒಂದು ಕೋಟಿಯನ್ನು ಇದಕ್ಕೋಸ್ಕರ ಸಂಸ್ಥೆ ಇಟ್ಟಿದೆ ಸೊ ಸೀಡ್ ಮನಿ ಅಂತ ಕೊಟ್ಟು ಈಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿನಲ್ಲಿ ಫಂಡಿಂಗ್ ಎಲ್ಲ ಒಂದೇ ಒಂದು ಕಡೆಯಿಂದ ಬರುತ್ತೆ ಅದನ್ನು ಎನ್ ಆರ್ ಎಫ್ ಅಂತೀವಿ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಸೊ ಈ ಮುಖೇನ ಐ ಥಿಂಕ್ ಮುಂದೆ ನಮ್ಮ ಸಂಸ್ಥೆನಲ್ಲಿ ರಿಸರ್ಚ್ಗೂ ಒತ್ತು ಕೊಡ್ತೀವಿ ಇನೋವೇಷನ್ಗೂ ಒತ್ತು ಕೊಡ್ತೀವಿ ಹಾಗೇ ನಮ್ಮ ಮಕ್ಕಳನ್ನ ಸ್ಟಾರ್ಟಪ್ ಮತ್ತು ಆಂಟ್ರಪನೋರ್ ಮಾಡೋದರಲ್ಲಿ ನಮ್ಮ ಶ್ರಮವನ್ನು ಕೊಡ್ತೀವಿ ಅಂತ ಹೇಳೋದಕ್ಕೆ ಈ ಸಮಯದಲ್ಲಿ ಬಯಸ್ತೀವಿ ಓಕೆ ಸೊ ನೋಡಿದ್ರೆಲ್ಲ ವೀಕ್ಷಕರೇ ಡಾಕ್ಟರ್ ಅಂಬೇಡ್ಕರ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಏನೆಲ್ಲ ವ್ಯವಸ್ಥೆಗಳಿದೆ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯವನ್ನು ರೂಪಿಸಲಿಕ್ಕೆ ಅಂತ ಸೊ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ಆ ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಸಂಪರ್ಕಿಸಬಹುದು ಇನ್ನು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇಬ್ಬರಿಗೂ ಕೂಡ ಧನ್ಯವಾದ ನಮಸ್ಕಾರ ನಮಸ್ಕಾರ ಇದಾಗಿತ್ತು ಇವತ್ತಿನ ವಿಶೇಷ ನನ್ನಪಿರ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿ ವಿ